ಮತ್ತು ಹೊಸ ಬ್ರೇನಾದರೂ ನಾನು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆನೇ ತಿಳಿಸಿ. ಬನ್ನಿ, ಈಗ ಆಲ್ರೆಡಿ ನಾನು ಎಗ್ಗನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ನೋಡಿ ಎಗ್ಗನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇದು ಬಾಯ್ಲ್ ಆಗ್ತಾ ಇದೆ, ಇದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಬನ್ನಿ ಇಲ್ಲಿ ನೋಡಿ, ಹಸಿಬೇಳೆ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕ್ರಿಸ್ಪಿನೆಸ್ ಬೇಕಪ್ಪ ಅಂತಂದರೆ ಹಸಿಬೇಳೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ತಗೊಳ್ಳಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳಿ. ನೋಡಿ, ಅಚ್ಚಕರದ ಪುಡಿ, ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು. ನೋಡಿ, ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಶಿನ ಪುಡಿ, ನೋಡಿ ಅರಶಿನ ಹಾಕ್ಕೊಳ್ಳಿ. ಮತ್ತು ಜೀರಿಗೆನೆ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಎಲ್ಲ ಕೆಲವೊಬ್ಬರು ಜಜ್ಜಿ ಹಾಕ್ಕೋತೀನಿ ಅಂದರೆ, ಅಂದರೆ ಕುಟ್ಟಿ ಹಾಕ್ಕೋತೀನಿ, ಪೌಡ್ರ್ ಮಾಡಿ ಹಾಕ್ಕೋತೀನಿ ಅಂದರೆ ಹಾಗೆ ಹಾಕ್ಕೋಬೋದು. ಕೈಲೇ ಸ್ಮ್ಯಾಶ್ ಮಾಡಿದರೆ ಬಾಯಲ್ಲಿ ಸಿಗ್ತಾ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಕೈಯಲ್ಲಿ ಸ್ಮ್ಯಾಶ್ ಮಾಡ್ಬೋದು. ಈಗ ಒಳ್ಳೆ ಮಿಕ್ಸ್ ಕೊಡಿ, ಚೆನ್ನಾಗಿ ಮಿಕ್ಸ್ ಕೊಡಿ. ಇದು ಕೊಟ್ಟಾದಮೇಲೆ ಇದಕ್ಕೆ ನೋಡಿ ಮಿಕ್ಸ್ ಆಯಿತು. ಇವಾಗ ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸ್ಕೋಬೇಕು. ನೋಡಿ, ಇದು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲ ಉಪ್ಪು, ಖಾರ ಮತ್ತು ಜೀರಿಗೆ, ಅರಶಿನ ಪುಡಿ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಇವಾಗ ಕಲಸ್ಕೊಳ್ಳಿ ಹಿಟ್ಟನ್ನು. ನೋಡಿ, ಜಾಸ್ತಿ ತಿಳುವಾಗಬಾರ್ದು, ಕೋಟಿಂಗ್ ಎಗ್ಗಿಗೆ ಕೋಟಿಂಗ್ ಕೂಡೋ ಟೈಪು ಅಷ್ಟು ಆದರೆ ಸಾಕು. ನೋಡಿ ನೋಡಿ ನೀರು ಹಾಕ್ಕೋಬೇಕು. ನೋಡಿ, ಇವಾಗ ಕರೆಕ್ಟ್ ಆಗಿದೆ. ಇದು ಫೈನಲ್ ಆಗಿ ತೋರಿಸ್ತೀನಿ ನಿಮ್ಗೆ ನಾನು. ಈ ಥರ ಆಗಬೇಕು, ಇದರಲ್ಲಿ ಗಂಟು ಉಳಿಬಾರ್ದು, ಇನ್ನೊಂದು ಗಂಟು ಕಾಣಬಾರ್ದು. ನೋಡಿ, ಈ ಥರ ಕೋಟಿಂಗ್ ಕೊಡಬೇಕು. ನೋಡಿ ಆಗಿದೆ, ಇವಾಗ ಕಲಸ್ಕೊಂಡಾಗಿದೆ, ಮಿಕ್ಸ್ ಮಾಡಿದೆ ಆಗಿದೆ. ಇವಾಗ ನೆಕ್ಸ್ಟ್ ಪ್ರೊಸೀಜರನ್ನು ನೋಡ್ಕೊಳ್ಳೋಣ. ಇದಕ್ಕಿನ ಹಿಟ್ಟು ನೆನೆ ಹಾಕಿ ಇಡಬೇಕು ಅನ್ನೋಂಗಿಲ್ಲ, ನೀವು ಆವಾಗಲೇ ಮಿಕ್ಸ್ ಮಾಡಿ ಕಲಸ್ಕೊಂಡು ಮಾಡ್ಬೋದು. ಇವಾಗ ಎಗ್ಗನ್ನು ಯಾವ ರೀತಿ ಪೀಸ್ ಮಾಡ್ಕೋಬೇಕಂತ ನೋಡ್ಕೊಳ್ಳಿ. ನೋಡಿ, ಸ್ಲೈಡಿಂಗ್ ಸಣ್ಣ ಸಣ್ಣದಾಗಿ ಮಾಡಿಕೊಂಡ್ರೆ ಬೋಂಡನೂ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರನೂ ಮಾಡ್ಕೋಬೋದು. ಇನ್ನೊಂದು ಟೈಪ್ ಇದೆ, ತೋರಿಸ್ತೇನೆ ನಿಮಗೆ. ನೋಡಿ, ಇದು ಬೋಂಡ ದೊಡ್ಡ ದೊಡ್ಡದಾಗುತ್ತೆ, ಅದಕ್ಕೋಸ್ಕರ ನಿಮಗೆ ಯಾವ ರೀತಿ ಬೇಕೋ ಆ ಥರ ಮಾಡ್ಕೋಬೋದು. ನಾನು ರೆಗ್ಯುಲರಾಗಿ ಈಗ ಫಸ್ಟ್ ಟೈಮ್ ಏನು ತೋರಿಸಿದೆ ಅದೇ ಥರ ಮಾಡ್ತಾಯಿದ್ದೀನಿ. ಚಿಕ್ಕ ಮಕ್ಕಳಿಗೂ ಅನುಕೂಲ ಆಗುತ್ತೆ, ಒಂದು ಪೀಸು ಚಿಕ್ಕ ಚಿಕ್ಕದಾಗುತ್ತೆ ಅಂತ ಇದೇ ಥರ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ನೋಡಿ ನೋಡಿ, ನಾವು ಪೀಸ್ ಮಾಡೋ ಟೈಮ್ನಲ್ಲಿ ಯೆಲ್ಲೋ ಕಲರ್ ಸಪ್ರೇಟ್ ಆಗಿಬಿಡುತ್ತೆ. ಹಾಗಿದ್ದ ಕಾರಣ ನೀವೇನು ಮಾಡಬೇಕಪ್ಪ ಅಂದರೆ, ಆವಾಗ ಅದನ್ನು ಹಿಟ್ಟಿನಲ್ಲೇ ಮಿಕ್ಸ್ ಮಾಡಿ ಕಲಿಸಿಬಿಟ್ರೆ ಏನಾಗಲ್ಲ. ಬಟ್ ಇನ್ನೊಂದು ಏನಪ್ಪ ಅಂದರೆ, ವೈಟ್ ಎಗ್ನಲ್ಲಿರೋ ವೈಟ್ ಏನಾಗಬಾರ್ದು, ಕಾಣಬಾರ್ದು, ಅಂದರೆ ನೀರು ಎಣ್ಣೆಯಲ್ಲಿ ಸಪ್ರೇಟ್ ಆಗಬಾರ್ದು. ಅದು ಯಾಕಪ್ಪ ಅಂದರೆ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಅದನ್ನಷ್ಟೇ ಹಾಕಬೇಡಿ ಎಣ್ಣೆಯಲ್ಲಿ. ಕೆಲವೊಬ್ರು ಗೊತ್ತಿಲ್ಲದೆ ಎಗ್ಗನ್ನೇ ಸಪ್ರೇಟ್ ಎಣ್ಣೆಯಲ್ಲಿ ಹಾಕಿಬಿಡ್ತಾರೆ, ಅದಕ್ಕೋಸ್ಕರ ಸಿಡಿಯೋ ಚಾನ್ಸಸ್ ಜಾಸ್ತಿ ಇದೆ. ನೋಡ್ಕೊಂಡು ಹಾಕಿ, ಇವಾಗ ಬನ್ನಿ ನೆಕ್ಸ್ಟ್ ಪ್ರೊಸೀಜರನ್ನು ನೋಡ್ಕೊಳ್ಳೋಣ. ಇವಾಗ ನೋಡಿ, ಹಿಟ್ಟು ಕಲಸಿದ್ದಿದೆ. ಈಗ ಇದಕ್ಕೆ ಇದನ್ನು ಒಂದೊಂದೇ ಅದ್ದಿ ಅದ್ದಿ ಕೋಟಿಂಗ್ ಮಾಡಿ ಮಾಡಿ ಹಾಕಬೇಕು. ಇದು ಆಪ್ಷನಲ್ಲು, ನಾನು ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಂಪ್ಲೀಟಾಗಿ ಆಪ್ಷನಲ್ ಇದು.
ಕೆಲವರು ಇಷ್ಟಪಡಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಇವಾಗ ನೋಡಿ ಬಾಳ್ಗೆ ಇಟ್ಕೊತೀನಿ ನೋಡಿ ಎಣ್ಣೆ ಬಿಸಿ ಮಾಡಕ್ಕೆ ಇಡ್ತೀನಿ ನಾನು ಯೂಸ್ ಮಾಡೋದು ಮೋದಿಕೆ ರೈಸ್ ಬ್ರಾನ್ ಆಯಿಲ್ ಅದು ಕುಕ್ಕಿಂಗಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಹೊಳಿಕು ಹೆಲ್ತಿಗೂ ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ ಈಗ ಆಯಿಲ್ ಹಾಕ್ತಾ ಇದೀನಿ ಸ್ವಲ್ಪನೇ ಆದರೆ ಸಾಕು ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಇವಾಗ ನೋಡಿ ಎಗ್ ಅನ್ನು ಕೋಟಿಂಗ್ ಮಾಡಿ ಮಾಡಿ ಹಾಕಬೇಕು ಇವಾಗ ನೋಡಿ ಇದು ಎಣ್ಣೆ ಬಿಸಿ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಕ್ಕೆ ಸ್ವಲ್ಪ ಒಂದು ಡ್ರಾಪ್ ನಷ್ಟು ಹಿಟ್ಟನ್ನು ಕೈಯಲ್ಲಿ ತಗೊಂಡು ಫಸ್ಟ್ ಬಿಡಬೇಕು ಅದಾದಮೇಲೆ ಗೊತ್ತಾಗುತ್ತೆ ಅದು ಹಾಕಿದ ತಕ್ಷಣ ಮೇಲೆ ಬರಬೇಕು ಹಿಟ್ಟು ನೋಡಿ ಹಾಕ್ತಾ ಇದ್ದೀನಿ ನೋಡಿ ಮೇಲೆ ಬಂತು ಇವಾಗ ರೈಟ್ ಕಂಡ ರೈಟ್ ಆಗಿದೆ ಈಗ ಬಿಸಿಯಾಗಿದೆ ಇವಾಗ ನೋಡಿ ಒಂದೊಂದೇ ಕೋಟಿಂಗ್ ಮಾಡಿ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ನಾನು ನೋಡಿ ಈ ಥರ ಮಿಕ್ಸ್ ಮಾಡಿ ಮಾಡಿ ವೈಟು ಕಾಣಬಾರ್ದು ಆ ಥರ ಫುಲ್ ಹಿಟ್ಟೆಲ್ಲ ಕೋಟಿಂಗ್ ಆಗಬೇಕು ಈ ಥರ ಹಾಂ ನೋಡಿ ಈ ಥರ ಹಾಕಬೇಕು ಕೆಲವರು ಗೊತ್ತಿಲ್ಲದೆ ಹಾಗೆ ಹಾಕಿಬಿಡ್ತಾರೆ ಆ ಥರ ಹಾಕಬೇಡಿ ಯಾಕಪ್ಪ ಅಂದರೆ ಎಗ್ಗು ಎಣ್ಣೆಯಲ್ಲಿ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಆ ಥರ ಹಾಕಬೇಡಿ ನೋಡಿ ಕಂಪ್ಲೀಟಾಗಿ ನೋಡಿ ಈ ಥರ ಕೋಟಿಂಗ್ ಆಗಬೇಕು ಯೆಲ್ಲೋ ಕಲರ್ ಏನು ಸಪ್ರೇಟ್ ಆದರೆ ಅದೇನು ಪ್ರಾಬ್ಲಮ್ ಇಲ್ಲ ಹಿಟ್ಟಲ್ಲಿ ಮಿಕ್ಸ್ ಮಾಡಿದರೆ ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮಾಡ್ಕೋಬೋದು ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಇದನ್ನು ಅಂದರೆ ಕೆಂಪು ಬಣ್ಣ ರೆಡಿಶ್ ಬರೋ ಮಟನು ಫ್ರೈ ಮಾಡ್ಕೋಬೇಕು ಯಾಕಪ್ಪ ಅಂದರೆ ಹಸಿಬೇಳೆ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿರ್ತೀವಿ ನಾವು ಅದು ಚೆನ್ನಾಗಿ ಫ್ರೈ ಆಗಬೇಕು ಕೆಂಪಗೆ ಕರಿಬೇಕು ಇದನ್ನು ನೋಡ್ಬೋದಿಲ್ಲ ನೀವು ನಾನು ಯಾವ ಥರ ಹಾಕ್ತಾ ಇದ್ದೀನಿ ಅಂತ ನೋಡಿ ಇದನ್ನು ಕಂಪ್ಲೀಟಾಗಿ ಫ್ರೈ ಮಾಡಿ ತೋರಿಸ್ತೇನೆ ನಾನು ನಿಮಗೆ ನೋಡಿ ಇವಾಗ ಟರ್ನ್ ಮಾಡಿ ಹಾಕ್ತಾ ಇದ್ದೀನಿ ಇದೆ ಒಂದು ಸೈಡು ಇನ್ನೊಂದು ಸೈಡು ಟರ್ನ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಕೆಂಪಾಗಬೇಕು ಒಂದು ಸೈಡ್ ಕೆಂಪಾಯಿತು ಅಂತಂದರೆ ಇನ್ನೊಂದು ಸೈಡು ಆಟೋಮೆಟಿಕ್ಕು ಫ್ರೈ ಆಗುತ್ತೆ ಇಲ್ಲಿ ನೋಡಿ ಕಂಪ್ಲೀಟ್ ಫ್ರೈ ಆದಮೇಲೆ ತೋರಿಸ್ತೇನೆ ನಿಮಗೆ ಇವಾಗ ನೋಡಿ ಫ್ರೈ ಆಗಿದೆ ತೆಗಿತಾ ಇದ್ದೀನಿ ನಾನು ಇವಾಗ ಸೂಪರ್ ಆಗಿ ಬೆಂದಿದೆ ನೋಡ್ಬೋದು ನೀವು ಕಲರ್ ನೋಡ್ಬೋದು ತುಂಬ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನೀವು ರೈಸ್ ಬ್ರಾನ್ ಆಯಿಲ್ ಯಾಕೆ ಯೂಸ್ ಮಾಡಬೇಕಾದ್ರೆ ಹೆಲ್ತಿಗೆ ಒಳ್ಳೆಯದು ಮತ್ತು ಇನ್ನೊಂದು 0% ಅದರೊಳಗೆ ಫ್ಯಾಟ್ ಕಂಟೆಂಟ್ ಇರುತ್ತೆ ಹೊಳಿ ನಮಗೆ ಆರೋಗ್ಯಕ್ಕೆ ಸಪೋರ್ಟಿಂಗ್ ಆಗಿ ಐರನ್ ಮತ್ತು ಕ್ಯಾಲ್ಸಿಯಂ ಕಂಟೆಂಟು ಅದು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದರಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಫ್ರೈ ಆಗಿದೆ ಫ್ರೈ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತೇನೆ ನಿಮಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡ್ಬೋದಿಲ್ಲಿ ಹಿಟ್ಟು ಕೋಟಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಮಾಡಿ ಟ್ರೈ ಮಾಡಿ ನೋಡಿ ಕಮೆಂಟನ್ನು ಮಾಡಿ ಥ್ಯಾಂಕ್ ಯು ಸೋ ಮಚ್